ಸಂಬರಗಿ ಗ್ರಾಮದಲ್ಲಿ ಮುಗಿಯದ ಅಧಿಕಾರಿಗಳ ರಗಳೆ. ಡೆಂಗ್ಯೂ ಜ್ವರ ಬಂದು ಆಸ್ಪತ್ರೆ ಮುಂದೆ ಸಾಲುಗಟ್ಟಿದ ಮಕ್ಕಳು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮ ಒಂದು ಶಾಲೆ ಅಂದರೆ ವ್ಯವಸ್ಥಿತ ಕೊಠಡಿ, ಶಾಲಾ ಕಾಂಪೌಂಡ್, ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರಬೇಕು. ಆದರೆ ಇಲ್ಲೊಬ್ಬ ಮಹಾಶಯ ಮಾಡಿದ ಗನಂದಾರಿ ಕೆಲಸದಿಂದ ಶಾಲಾ ಮಕ್ಕಳು ನರಕ ಯಾತನೆ ಅನುಭವಿಸುವಂತಾಗಿದೆ. ಶಾಲಾ ಹೆಣ್ಣು ಗಂಡು ಮಕ್ಕಳಿಗೆ ಒಂದೇ ಶೌಚಾಲಯ ವ್ಯವಸ್ಥೆ ಮಾಡಿ ಸ್ಥಳೀಯರ ನಗೆ ಪಾಟಲಿಗೆ ಒಳಗಾಗಿದ್ದಾನೆ. 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಜಿಲ್ಲಾ ಪಂಚಾಯತ್ ಇಲಾಖೆ ವತಿಯಿಂದ ಮಾಡಲಾದ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಎತ್ತರದ ಸಿಂಕ್ ಅಳವಡಿಸಿ ಪೋಷಕರ ಕೆಂಗಣ್ಣಿಗೆ ಕಾರಣನಾಗಿದ್ದಾನೆ. ಇದರಿಂದ ಹೆಣ್ಣು ಮಕ್ಕಳಿಗೆ ಶೌಚಕ್ಕೆ ಹೋಗಲು ಸಾಕಷ್ಟು ಸಮಸ್ಯೆಯಾಗ್ತಾ ಇದೆ. ಶಾಲಾ ಶಿಕ್ಷಕರು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕ್ಯಾರೆ ಅನ್ನದ ಅಧಿಕಾರಿಗಳು ಜಾಣ ಮೌನರಂತೆ ವರ್ತಿಸುತ್ತಿದ್ದಾರೆ. ಬುದ್ಧಿ ಎಲ್ಲಿಟ್ಟಿದ್ರಿ ಇಂಜಿನಿಯರ್ ಸಾಹೇಬ್ರಿ ಎಂದು ಪೋಷಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಶಾಲಾ ಆವರಣದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ನಡೆಯುತ್ತಿದ್ದ ಶಾಲಾ ಆವರಣ ಅಭಿವೃದ್ಧಿ ಕಾರ್ಯ ಅರ್ಧಕ್ಕೆ ನಿಂತಿದೆ. ಇದರಿಂದ ಮಕ್ಕಳ ಆಟೋಟಕ್ಕೆ ಸಮಸ್ಯೆಯಾಗ್ತಾ ಇದೆ. ಇದರಿಂದ ರೋಸಿ ಹೋದ ಮಕ್ಕಳ ಪೋಷಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳ ಪ್ರಾಣಕ್ಕೆ ಸಂಚಾಕಾರ ತಂದೊಡ್ಡಬಲ್ಲ ಲೈಟ್ ಕಂಬ ಕೂಡ ಆವರಣದಲ್ಲೇ ಇದ್ದು ತೆರವಿಗೆ ಮನವಿ ಮಾಡಿದ್ದಾರೆ. ಕಾಮಗಾರಿ ಅಂದ್ರೆ ಇಲ್ಲಿ ಸಾಲಿ ಒಳಗ ಬ್ಲಾಕ್ ಹಾಕ್ಲಿಕ್ಕೆ ಇದನ್ನ ಮಾಡ್ಯಾರು. ಆರು ತಿಂಗಳ ಕೆಲಸ ಮಾಡತ್ತಾರು, ಇನ್ನೂವರೆಗೆ ಪೂರ್ಣ ಇಲ್ಲದ. ಅರ್ಧ ಹಾಕ್ಯಾರು, ಅರ್ಧ ಬಿಟ್ಟಾರು. ಆಮೇಲೆ ಇವು ಹುಡುಗರು ಇದನ್ನ ನೋಡ್ಬೋದು, ಇವು ಆಟಿಕೆ ಸಾಮಾನುಗಳ ಇವೆಲ್ಲ ಜಂಗ್ ಐತಿ, ಹೋಗ್ಯಾವು, ಆಮೇಲೆ ಕೊಳತಾವು. ಅದು ಒಂದು ಅಲ್ಲದೆ ಮತ್ತೆ ಇದು ತಾಲೂಕು ಪಂಚಾಯತಿಂದ ಶೌಚಾಲಯ ನಿರ್ಮಾಣ ಮಾಡ್ಯಾರ ಸಂಬರಿಗೆ ಗ್ರಾಮ ಪ್ರಾಥಮಿಕ ಶಾಲೆ ಆವರಣ ಒಳಗ. ಯಾವ ರೀತಿ ಮಾಡ್ಯಾರತ್ತಂದ್ರೆ ಮಹಿಳೆಯರಿಗೂ ಒಂದ ರೀತಿ, ಆಮೇಲೆ ಪುರುಷರಿಗೆ ಒಂದ ರೀತಿ, ಪುರುಷರಿಗೆ ಮಹಿಳೆಯರಿಗೆ ಒಂದೇ ರೀತಿ ಮಾಡಿದ ಮೇಲೆ ಪುರುಷರು ಅಷ್ಟ ಅಲ್ಲಿ ಹೋದ ನಂತರ ಮಹಿಳೆಯರು ಎಲ್ಲಿ ಹೋಗಬೇಕು, ಆ ಹುಡುಗಿಯರು ಎಲ್ಲಿ ಹೋಗಬೇಕು ಹೆಣ್ಮಕ್ಳ. ಹಾಗಾಗಿ ಅದನ್ನು ಯಾವ ಅಧಿಕಾರಿ ಬಿಲ್ ಪಾಸ್ ಮಾಡ್ಯಾನೋ ಆ ಅಧಿಕಾರಿ ಹಿಡ್ಕೊಂಡು, ಇಂಜಿನಿಯರ್ ಹಿಡ್ಕೊಂಡು ಎಲ್ಲರಿಗೆ ಸೂಕ್ತವಾದ ತನಿಖೆಯಾಗಿ ಆ ಕೆಲ ಕಾಮಗಾರಿ ಮಾಡಿದಂಥ ಅಧಿಕಾರಿಗಳಿಗೆ ಸರಿಯಾದಂಥ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು, ಮಿರಜ್ನಂಥ ಮಹಾನಗರಕ್ಕೆ ಹೋಗಿಸಿಂದ ಆಸ್ಪತ್ರೆಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕಿ ಬರುವಂಥ ತೆಗೆದಾಗತ್ತತಿ. ಆದರೆ ಇಂಥ ತೆಗೆದಾಗಕ್ಕೈತಂದ್ರೆ ಗ್ರಾಮ ಪಂಚಾಯತಿ ಒಳಗೆ ಗ್ರಾಮದ ಅವಸ್ಥೆ ಎಲ್ಲ ಕೆಟ್ಟ ಹೋಗ್ತೈತಿ. ಆದ್ದರಿಂದ ಅಧಿಕಾರಿಗಳು ತತ್ಕ್ಷಣ ಎಚ್ಚೆತ್ತುಕೊಂಡು, ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ, ತತ್ಕ್ಷಣ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತಿಯವರು ತಾವು ಏನು ಮಾಡ್ತೀರಿ ನಮಗೆ ಗೊತ್ತಿಲ್ಲ, ಆದಷ್ಟು ಬೇಗನ ಈ ಕೆಲಸಗಳೆಲ್ಲ ಪೂರ್ಣ ಆಗಬೇಕಂತೇಳಿ ನಾ ಇವತ್ತು ಮಾಧ್ಯಮದ ಮುಖಾಂತರ ಗ್ರಾಮದ ವತಿಯಿಂದ ಒತ್ತಾಯಿಸ್ಲಿಕ್ಕೆ ಇಷ್ಟಪಡ್ತೀನಿ. ¶¶